ನಮಸ್ಕಾರ ವೀಕ್ಷಕರೇ, KK2 ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಬಗೀರಥನ ವಿರುದ್ಧ ಗುಡುಗಿದ ವಿಜಯಗೌಡ ಪಾಟೀಲ್. ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಯ ಅಧ್ಯಕ್ಷ ವಿಜಯಗೌಡ ಪಾಟೀಲ್ ಮಾತನಾಡಿ, ಬಬಲೇಶ್ವರ ಕ್ಷೇತ್ರದ ರಾಜಕೀಯ ಕುತಂತ್ರದಿಂದ ನನಗೆ ಸೋಲಾಗಿದೆ. ನಾನು ಹಣ ಗಳಿಸಿಲ್ಲ, ಜನರ ಹೃದಯ ಗೆದ್ದಿದ್ದೇನೆ. ಹೇಡಿ ರಾಜಕಾರಣ ಮಾಡುವ ಕೆಲಸ ಮತ್ತೆ ಈಗಿನಿಂದಲೇ ಆರಂಭಗೊಂಡಿದೆ ಎಂದು ಪರೋಕ್ಷವಾಗಿ ಶಾಸಕ ಎಂಬಿ ಪಾಟೀಲ್ ವಿರುದ್ಧ ಕಿಡಿಕಾರಿದರು. ಬಬಲೇಶ್ವರ ಕ್ಷೇತ್ರದಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಕಾಂಗ್ರೆಸ್ ಸೀರೆ ಮೊಬೈಲ್ ಹಂಚುವ ಆಮಿಷದ ಅಕ್ರಮ ಮಾರ್ಗ ಅನುಸರಿಸುತ್ತಿದೆ. ಸೋಲುವ ಭೀತಿಯಿಂದ ಆಧುನಿಕ ಭಗೀರಥ ಕಾಂಗ್ರೆಸ್ ಪ್ರಜಾಧ್ವನಿ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಮಹಿಳೆಯರಿಗೆ ಸೀರೆ ಹಾಗೂ ಮೊಬೈಲ್ ವಿತರಣೆ ಮಾಡ್ತಿದ್ದಾರೆ. ಆದರೂ ಬಬಲೇಶ್ವರ ಕ್ಷೇತ್ರದ ಜನರು ಇವರ ಸಣ್ಣತನದ ಆಮಿಷಕ್ಕೆ ಬಲಿಯಾಗುವುದಿಲ್ಲ ಎಂದು ಹೇಳಿದರು. ಸರ್, ಜನನ ಬಯಸ್ತಿದ್ರು ಅಂದರೆ ನೀವೇನು ಹೇಳೋದು? ಈಗ ವಿಜಯಗೌಡರು ತಾವು ಕೊಡಲ್ಲ, ಕೊಡೋದು ಭಯ ಮಣ್ಣಾಗ್ತಾರೆ ಅನ್ನೋ ಮನೋಭಾವನೆಯೂ ಕೆಲವೊಬ್ಬರು ಇಡೀ ಕ್ಷೇತ್ರದಾಗ ಜನ ಯಾರು ಮಾತಾಡೋಂಗಿಲ್ಲ. ಏನು ಕಾಂಗ್ರೆಸ್ನವ್ರಿಗೆ ಸೀರೆ ಕೊಟ್ಟು ಕಳ್ಸ್ಯಾರ, ನನಗೆ ಅವ್ರು ಮಾತಾಡ್ತಿದ್ರು, ನನಗೆ ಸೀರೆ ಕೊಟ್ಟು ಕಳಿಸ್ತಾರೆ. ತಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ, ನಾನು ನಿಮ್ಮ ಕಡೆ ಕೊಟ್ಟು ಕಳಿಸ್ಬಿಟ್ಟಿದ್ರು. ನನ್ನ ಬಳಿ ಅವ್ರು ಆಶ್ಚರ್ಯ ಮಾಡೋಂಗಿಲ್ಲ. ನಿರಂತರ 24x7 ನಾನು ಸೇವೆ ಕೊಟ್ಟಿದ್ದವ್ರಿಗೆ. ಇಡೀ ಸುದ್ದಿಗೋಷ್ಠಿ ನಿಂತಿರೋದು ಸರ್ ಎರಡು ವಿಚಾರ ಮೇಲೆ. ಒಂದು, ಅವರೇ ಕೊಟ್ಟಿದ್ದಾರೆ ಅನ್ನೋಕ್ಕಿರಬೇಕಾದ ಸಾಕ್ಷ್ಯ. ಎರಡನೇದ್ದು ಅದರ ಉದ್ದೇಶ. ಆಮಿಷನೇ ಆಗಿರ್ಬೋದು, ಅಥವಾ ಏನೋ ಮುತ್ತೈದೆ ಕಾರ್ಯಕ್ರಮ, ಅಥವಾ ಯಾವುದೋ ನಮ್ಮ ಇದಕ್ಕೆ ಆಹ್ವಾನ ಕೊಡೋಕ್ಕೆ ಅಂತಲೂ ಇರ್ಬೋದು. ಇಡೀ ನಿಮ್ಮ ಪ್ರೆಸ್ ಮೀಟ್ ನಿಂತಿರೋದು, ಘಟನೆ ನಿಂತಿರೋದು ಎರಡು. ಒಂದು, ಅವರೇ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ. ಎರಡನೇದ್ದು ಅದರ ಉದ್ದೇಶ ಏನಾಗಿರ್ಬೋದು ಅಂತ. ಉದ್ದೇಶ ನಮ್ಗೆ ಹೇಳ್ತಿಲ್ಲ. ನಾಳೆ 22ನೇ ತಾರೀಕಿಗೆ ಏನು ಅವ್ರು ಕಾರ್ಯಕ್ರಮ ಮಾಡೋಕತ್ತಾರೆ. ಆ ಕಾರ್ಯಕ್ರಮದಲ್ಲಿ ಇವತ್ತು 4.5 ವರ್ಷ ಅವರು ಈ ಬಬಲೇಶ್ವರ ಕ್ಷೇತ್ರದಾಗ ಎಲ್ಲೆಲ್ಲೋ ಒಂದೊಂದು ಕಡೆ ಎಲ್ಲೆಲ್ಲೋ ಬಂದು ಹೋಗ್ಯಾರ. ತಮ್ಗೆ ಎಲ್ಲಿ ಬೇಕಲ್ಲಿ ಬಂದು ಹೋಗ್ಯಾರ. ಅವ್ರಿಗೆ ಗೊತ್ತದ ಜನ ಕೊಡೋಂಗಿಲ್ಲ ಅಂತೇಳಿ. ಅದಕ್ಕಿಂತ ಉದ್ದೇಶಪೂರ್ವಕವಾಗಿ ಮತ್ತೊಬ್ಬರ ಕಡೆ ಸೀರೆ ಕೊಟ್ಟು ಕಳ್ಸಾಕ್ತಾರೆ. ಧನ್ಯವಾದಗಳು ಸರ್. ಅಪಾರವಾದ ಗೌರವ ನನ್ನ ಮೇಲೆ ಇಟ್ಟಿದ್ದಾರೆ. ಇಡೀ ಕ್ಷೇತ್ರದ ಜನ 2,06,000 ಮತಗಳಿದ್ದವರು. ಅವ್ರು ಏನಾದರೂ ಹರಿಕಾರ, ಅವ್ರು ನೀರಾವರಿ ಅಭಿವೃದ್ಧಿ ಮಾಡಿದ್ದೀನಿ, ಪುರ ಅಭಿವೃದ್ಧಿ ಮಾಡಿದ್ದೀನಿ. ಏನಾಗಿದೆ ಪರಿಸ್ಥಿತಿ ನಮ್ಮ ಬಬಲೇಶ್ವರ ಕ್ಷೇತ್ರದಾಗ? ತಿರುಗಾಡಕ್ಕೆ ಒಂದು ರೋಡ್ ಇಲ್ಲ. ಜೆಜೆಎಂ ಬಂತು. ಇವತ್ತು ನಮಗೆ ಜೆಜೆಎಂ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ನಮ್ಮ ಸರ್ಕಾರ ಪ್ರತಿಯೊಂದು ಮನೆಗೆ ಇವತ್ತು ಮನೆ ನಳಗಳನ್ನು ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡಿದೆ. ಯಾರು ಮಾಡಿದ್ರು? ಇವ್ರು ಮಾಡಿದ್ದಾರೆ. ಸುಳ್ಳು ಹೇಳಿಕೆಯನ್ನು ಕೊಟ್ಟು ಸುಳ್ಳು ಮಂದಿಗೆ ತಪ್ಪು ದಾರಿಯನ್ನು ತೋರಿಸ್ಬೋದು. ಇಂಥ ಹೇಳ್ತನದ ರಾಜಕಾರಣ ಮಾಡೋದು ಶೋಭೆ ತರಂಗಿಲ್ಲ. ನೀವೇನೋ ದೊಡ್ಡ ಪ್ರಮಾಣದಲ್ಲಿ ನೀವು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ನಾ ಅಭಿವೃದ್ಧಿ ಮನೆ ಅಭಿವೃದ್ಧಿ ಅಧಿಕಾರ ಅಂತ ಕೇಳ್ತಂದ್ರೆ ಸ್ವಾಮಿ ಕೂತು ಬರೀ ಒಂದು ಪತ್ರಿಕೆ ಹೇಳಿಕೆ ಕೊಡಿ, ಜನ ಬರ್ತಾರೆ. ನಾನು ಒಂದು ಪತ್ರಿಕೆ ಹೇಳಿಕೆ ಕೊಡ್ತೀನಿ. ಎಲ್ಲಿ ದುಡ್ಡಿನ ಆಶೆ ತೋರಿಸಿದ್ರು ಕೂಡ ನಮ್ಮ ಜನ ಒಳಗಾಗಂಗಿಲ್ಲ. ಸೀರೆ ಕೊಟ್ಟರು ಏನು ಒಳಗಾಗಂಗಿಲ್ಲ. ನೀವು ಒಂದು ಸ್ವಲ್ಪ ನೋಡ್ರಿ, ವಿಚಾರ ಮಾಡ್ರಿ. ಈ ಸೀರೆ ರೇಟ್ ಏನದ? ಈ ಸೀರೆ ರೇಟ್ ಏನದ? ವಿಚಾರ ಮಾಡ್ರಿ. ಒಂದೊಂದು ಮೊಬೈಲ್ಗಳನ್ನ ಮಂದಿಗೆ ಆಶೆ ತೋರಿಸೋದು. ಇನ್ನ ಏನೋ ಭಾಳ ಅದಾವ, ಟಿವಿ ಅದಾವತ್ತ, ಏನೋ ಕುಕ್ಕರ್ ಅದಾವತ್ತ. ಈ ಸುದ್ದಿ ಇದನ್ನ ಹೇಳಿ ಜನರನ್ನ ತಪ್ಪು ದಾರಿ ಹರಿಸಿದ್ರ ಜನ ಯಾವ ಕಾಲಕ್ಕೂ ನಂಬಂಗಿಲ್ಲ. ಒಂದೊಂದೊಂದೊಂದು ಆತ್ಮವಿಶ್ವಾಸದ ಈ ಸಾರಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಇವ್ರು ಏನೇ ಕಾಂಗ್ರೆಸ್ನವ್ರು ತಿಪ್ಪರ್ಲಗ ಹೊಡೆದ್ರು ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ, ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ಆತ್ಮವಿಶ್ವಾಸ ನನಗಿದೆ. ಇದಕ್ಕೆ ಹೆಚ್ಚಿಗೆ ನಾನು ಏನೂ ಹೇಳಂಗಿಲ್ಲ. ನಿಮ್ಮ ಮಾಧ್ಯಮದವರು ನಿಮ್ಗೆಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ. ನಿಮ್ಮೆಲ್ಲರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. 3 ಸಲ ಚುನಾವಣೆಗೆ ನಾನು ಸೋತಿದ್ದೀನಿ. ಸೋತು ನಾನು ನನ್ನ ಮನೆಯಲ್ಲಿ ಗೊತ್ತಿಲ್ಲ. 3 ಚುನಾವಣೆ ಆದರೂ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಅಧಿಕಾರಿ ಇರಲಿ ಅಧಿಕಾರಿ ಇದ್ದೇ ಇರಲಿ, ಸತತವಾಗಿ ಅವ್ರ ಜೊತೆ ಸಂಪರ್ಕದಲ್ಲಿ ನಾನಿದ್ದೀನಿ. ಅವರ ಆಶೀರ್ವಾದದಲ್ಲಿ ಇದ್ದೀನಿ. ಇವರು ಈ ಸೀರೆಗಳನ್ನು ಪ್ರತಿಯೊಬ್ಬರು ಮನೆ ಮನೆ ತಿರುಗಾಡಿ ಈ ಸೀರೆ ಹಂಚೋದು ಈ ಮೊಬೈಲ್ಗಳನ್ನು ಕೊಡ್ತಕ್ಕಂತದ್ದು ಇದೇ ಗಾಡಿಯಲ್ಲಿ ಈ ಗಾಡಿಯಲ್ಲಿ ಹಾಕೊಂಡು ತಿರುಗಾಡಿ ಒಂದು ಮೂರ್ನಾಲ್ಕು ಗಾಡಿಗಳು ಎಂಎಸ್ ತೇರಾ ಎಂಎಚ್ ಬಾರ ಈ ರೀತಿ ನನ್ನ ಬಬಲೇಶ್ವರ ಕ್ಷೇತ್ರದಾಗ ನಾನು ನೋಡಿದೆ ಮೊಬೈಲ್ನಲ್ಲಿ ನೋಡಿದೆ ನಾನು ಪ್ರಜಾವಾಣಿ ಅವರು ಮತ್ತು ಬಸದಿಗಂಧವರು ಕೂಡ ನಿನ್ನೆ ಬಿಟ್ಟಿದ್ದಾರೆ. ನಾ ಅವ್ರಿಗೆ ನಿಮಗೂ ಧನ್ಯವಾದಗಳನ್ನು ಹೇಳ್ತೀನಿ. ಅದನ್ನು ಈ ಸಾರಿ ನಿಮ್ಮೆಲ್ಲರಿಗೂ ನಾನು ಪದೇ ಪದೇ ವಿನಂತಿ ಮಾಡ್ಕೋತೀನಿ. ಯಾವ ಮನುಷ್ಯ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ಒಂದು ಮಾತು ಹೇಳ್ತೀನಿ, ಯಾರ ಹಸಿದು ಬಂದಾರ ಹಸಿದು ಬಂದವರಿಗೆ ಯಾರಾದರೂ ಮನೆಗೆ ಬಂದರೆ ಒಂದು ಹಾಳು ಬೆಲ್ಲ ಒಂದು ಗ್ಲಾಸ್ ನೀರು ಕೊಟ್ಟರೆ ಬಹಳ ತೃಪ್ತಿ ಆಗ್ತಾರ, ಬಹಳ ಸಂತೋಷ ಪಡ್ತಾರ, ಅವರ ಸಹಕಾರ ಅವರ ಆಶೀರ್ವಾದ ನಿಮ್ಗೆ ಇರ್ತದ ಅಂತಕ್ಕಂಥ ಮಾತನ್ನ ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳು ಹೇಳಿದ್ದನ್ನು ನಾವೆಲ್ಲ ಆತ್ಮಲೋಕನ ಮಾಡ್ಕೋಬೇಕಾಗ್ಯದ. ಪ್ರತಿ ಸಲ ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳ ಹೆಸರು ತಗೊಂಡು ರಾಜಕಾರಣ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಯಾರಿಗೆ. 2013 ಇವರು ಸಿದ್ದೇಶ್ವರ ಶ್ರೀಗಳ ಮೇಲೆ ಹೊಂಟವ್ರು. ಪರಮ ಪೂಜೆ ಮಲ್ಲಿಕಾರ್ಜುನ ಶ್ರೀಗಳು ನಮ್ಮ ಮನೆತನದ ಗುರುಗಳು, ನಮ್ಮ ಮನೆ ಗುರು, ನಮ್ಮ ತಂದೆ ತಾಯಿ ಆಯಿ. ಅವ್ರು ಬಂದು ಆಶೀರ್ವಾದ ಮಾಡಿದಾಗ ಅವ್ರ ಬಾಯಲ್ಲಿ ಒಂದು ಹನಿ ನೀರು ಹಾಕಿದಾಗ ಪ್ರಾಣ ಬಿಟ್ಟಂತವ್ರು ನಮ್ಮ ತಂದೆ ಮತ್ತು ನಮ್ಮ ಆಯಿ. ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಈ ರಾಜಕಾರಣದಿಂದ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳ ಹೆಸರು ತಗೊಂಡು ಏನು ರಾಜಕಾರಣ ಮಾಡಾಕ್ತಾರ. ಅವರು ನಡೆದಾಡುವ ದೇವರು ಸಾಕ್ಷಾತ್ ಪರಮಾತ್ಮ ಸ್ವರೂಪದಲ್ಲಿರ್ತಕ್ಕಂಥ ಪರಮ ಪೂಜ್ಯರು. ಇಡೀ ನಾಡಿನ ಜಗತ್ತಿನ ಪ್ರತಿಯೊಬ್ಬರು ಕೂಡ ಇವತ್ತು ಪರಮ ಪೂಜ್ಯ ಸಿದ್ದೇಶ್ವರ ಪರಮಾತ್ಮನ ಹೆಂಗೆ ಫೋಟೋ ಇಟ್ಟು ಪೂಜೆ ಮಾಡ್ತಾರ, ಅದೇ ರೀತಿ ಎಲ್ಲ ಕಡೆ ಪರಮ ಪೂಜೆಯ ಫೋಟೋ ಇಟ್ಟು ಇವತ್ತು ಮಾಡ್ತಕ್ಕಂಥದ್ದು ನಾವೆಲ್ಲ ಕಣ್ಣಾರೆ ನೋಡ್ತೀವಿ. ಇವತ್ತು ನಾವು ಅವ್ರನ್ನ ನಮ್ಮ ಮಧ್ಯದಲ್ಲಿ ಇಲ್ಲಂದ್ರೂ ಕೂಡ ಮೇಲಿದ್ರು ಕೂಡ ನಮ್ಮನ್ನ ನೋಡ್ತಾರ. ಅಂತ ಪರಮ ಪೂಜೆ ಸಿದ್ದೇಶ್ವರ ಶ್ರೀಗಳ ಭೂಮಿಯಲ್ಲಿ ನಾವು ಜನಿಸಿದ್ದೀವಿ. ಅದಕ್ಕೆ ನಿಮ್ಮೆಲ್ಲ ಮಾಧ್ಯಮಗಳಿಗೆ ನಾನು ವಿನಂತಿ ಮಾಡ್ತೀನಿ, ಇದನ್ನ ಕಡಿವಾಣ ಹಾಕ್ತಕ್ಕಂಥ ಶಕ್ತಿ ಭಗವಂತ ನಿಮ್ಗೆ ಕೊಟ್ಟಿದ್ದಾನೆ. ಆ ಶಕ್ತಿಯನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ, ನಾವು ಉಳಿದ ಕ್ಷೇತ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗಂಗೆ. ಅದಕ್ಕೆ ನೀವೆಲ್ಲರೂ ಸೋತವರಿಗೆ 3 ಸಲ ಸೋತಿದ್ದೀನಿ ನಾನು. 2018 ನಾನು ನಿಮ್ಗೆ ಒಂದು ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಇಡೀ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ 2013 2018 ನಾನು ಸೋತಿಲ್ಲ. ನನ್ನ ಸರ್ಟಿಫಿಕೇಟ್ ಕಾಂಗ್ರೆಸ್ನವ್ರು ತುಳು ಮಾಡ್ಯಾರ. ಅವ್ರ ಅಧಿಕಾರ ಯಾವ ರೀತಿ ದುರುಪಯೋಗ ಮಾಡ್ಕೊಂಡ್ರ ಅನ್ನೋದು ಇಡೀ ಜಗತ್ತೇ ನೋಡಿ. ಈ ಪ್ರಜಾಧ್ವನಿಗೆ ಇಷ್ಟೊಂದು ಖರ್ಚು ಮಾಡಕತ್ತಾರ. ನಮ್ಮ ನಾಯಕರು ಬರ್ತಾರೆ, ನಾಳೆ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಎಲ್ಲರೂ ಬರ್ತಾರೆ. ನಾವು ಯಾವುದೋ ಆಯಸ ಅಮಿಷ ತೋರಿಸಿ ಜನರಿಗೆ ತಪ್ಪದಾರಿ ಹೇಳ್ತಕ್ಕಂಥದ್ದು ನಾವು ಮಾಡಂಗಿಲ್ಲ. ಹಿಂದೂ ಮಾಡಂಗಿಲ್ಲ, ಮುಂದೂ ಮಾಡಂಗಿಲ್ಲ. ಆದ್ರೆ ನಮ್ಮ ಅಭಿವೃದ್ಧಿ, ನಮ್ಮ ರಾಜ್ಯ ಸರ್ಕಾರ ಕೊಟ್ಟಂಥದ್ದು, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೊಟ್ಟಂಥ ಕೊಡುಗೆ ಇಡೀ ದೇಶಕ್ಕೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಮೊನ್ನೆ ರಾಜ್ಯಕ್ಕೆ. ಇವೆಲ್ಲ ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರ ದ್ರಾಕ್ಷಿ ಬೆಳೆಗಾರ ಸಂಘದವರಿಗೆ, ದ್ರಾಕ್ಷಿ ಬೆಳೀತಕ್ಕಂಥ ರೈತರಿಗೆ, ನಮ್ಮ ತಾಲೂಕಿಗೆ ಹೆಚ್ಚಿನ ಅನುದಾನ, ಕೋಟಿಗಟ್ಟಲೆ ಅನುದಾನ ಬಂದಿದ್ದು ನನ್ನ ಬಬಲೇಶ್ವರ ತಾಲೂಕಿಗೆ. ದ್ರಾಕ್ಷಿ ಬೆಳೆದ ಇತಿಹಾಸದಲ್ಲಿ 125 ಕೋಟಿ ರೂಪಾಯಿ ಇವತ್ತು ಮನುಕ ಮಾಡ್ತಕ್ಕಂಥದ್ದು. ಇವತ್ತು ಮೊನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟರು. ಅದಕ್ಕೆ ಆ अनेक अभिवृद्धिಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೇಂದ್ರ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ಇಡೀ ದೇಶಕ್ಕೆ ಮತ್ತು ನಮ್ಮ ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿದನ್ನ ನಾವು ಬಹಳ ಸಂತೋಷ ತಂದಿದೆ। ಮುಂದಿನ ದಿನಮಾನಗಳಲ್ಲಿ ಬಬಲೇಶ್ವರ ಮತಕ್ಷೇತ್ರ ಭಾರತೀಯ ಜನತಾ ಪಕ್ಷ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷ 100% ನನಗೆ ಆಶೀರ್ವಾದ ಮಾಡ್ತಾರೆ। ನಾವು ಅಲ್ಲಿ ಗೆಲ್ತೀವಿ ಅಂತಕೊಂಡ ಆತ್ಮವಿಶ್ವಾಸ ನನಗೆ सर टिकेट कन्फर्म आगे सर हे नोड़ी जे डी एस कन्फर्म कांग्रेस अब निम्बू गोद ना नम पक्ष केंद्र सरकार राज्य सरकार वरिष्ठ समीक्षे नानु सततवागि बबलेश्वर क्षेत्रदल्लि इडी विजयपुर जिले टिकेट यावुदे राज्यदल्लि घोषणे माडिल्ल। स्वल्प दिन बनो सभी बत घोषणे चुनाव नीति संहिते आवान कानून उल्लंघने मोदी कानून उल्लंघने आगोदी बीजेपी यारू मतदार अभिषेक नावल प्रश्न यूनिफार्म नुन उदाहरण को नाने बड़वी नरस्थिति सरी नानी हेती मक्ल साक नन शक्ति भगवान पट्टी ना अद्दे मुझे नहीं स्वयं प्रेरणा बा अंतर सीढ़ी को स्वयं प्रेरणा बरी ना इले तास टाइम को नन नान बरे फोन माड्ತೀನಿ 1000 2000 जन ನನ್ನ ಬಳಿ ಬರ್ತಾರೆ बरे ಒಂದು ತಾಸ್ ಟೈಮ್ ಕೊಡಿ ನಾನು ಫೋನ್ ಮಾಡಿ ಹೇಳ್ತೀನಿ ನಾನು ಯಾರಿಗೂ ಒಂದು पैसा ಕೊಡಂಗಿಲ್ಲ। ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡಿದೀನಿ। ಕಾರ್ಯಕರ್ತರು ಅವರ ಮನಸ್ಸಿನಲ್ಲಿ ಇತ್ತು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಅಂದ್ರೆ ಜನ ನಿಶ್ಚಿತವಾಗಿ ಬರ್ತಾರೆ। ನಿಮಗೆ ದುಡ್ಡು ಕೊಟ್ಟು ಮೈಕ್ ಹಚ್ಚಿ ಒದರಿಸಿ ಸೀರೆ ಕೊಟ್ಟು ಮೊಬೈಲ್ ಕೊಟ್ಟು ಕರೆಸೋದು ಇದು ಹೇಳ್ತಾನೆ ಇದೆ। निम्दे सरकार दूर कोडबहुदल्ल सर अंत ना दूर कळिसिल्ल दूर दूर निम्दे सरकार दूर कोड तनिके दूर तनिके निम्म माध्यमद मुंदे दूर कोडाकत्तीनि अल्ल गवर्नमेंट निम्दे इदल्ल सर हेगांत गवर्नमेंट इदल्ल पूर्ण बाळ ಬೋತ್ರ ಹಿಕ್ಕೊಳ ಬೋತ್ರ ಅವರು ಗಂಟೆ ಕೂತವ್ರಿ ಅಂತಲೇ ಕೂಡಲೇ ಇಲ್ಲ ನಾಯಕ ಕೂಡಲಿ ಈಗ ಸೀರೆ ನಿಮ್ಮ ಕೈಗೂ ಸೇರಿ ಇದೆ ಹೇಗೆ ನಿಮ್ಮ ಕೈಗೂ ಸೀರೆ ಬಂದಿದೆ ಈಗ ಯಾವ ತರ ಬಂತು ಅಂತ ಗೊತ್ತಾಗ್ತಿಲ್ಲ। ಯಾರು ಯಾರು ಯಾವ ಯಾರು ಅಂತ ಅವರಿಗೆ ಅನ್ಕೊಂತಾರೆ ನೋಡಿ ನಾನು ಸೀರೆ ಕೊಟ್ಟಾರ ಅಂತ ಹೇಳಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಕೊಟ್ಟಿಲ್ಲ। ನಿಮ್ಮ ಪಕ್ಷದ ಕಾರ್ಯಕರ್ತ ಕಾಂಗ್ರೆಸ್ನವರೇ ತಂದು ನನಗೆ ಕೊಟ್ಟಾರ। ಕಾಂಗ್ರೆಸ್ ಕಾರ್ಯಕರ್ತರೇ ಆ ಅಮ್ಮ ತಂದು ನನಗೆ ಸೀರೆ ಕೊಟ್ಟಾರ। ಕಾಂಗ್ರೆಸ್ ಅಮ್ಮ ಅಣ್ಣ ನೋಡಪ್ಪ ಇವಾಗ ನನ್ನ ಮನೆಗೆ ಬಂದು ಸೀರೆ ತಂದು ಕೊಟ್ಟಾರ ಇದನ್ನ ಏನು ಮಾಡಲಿ ಅಂತ ಕೇಳು ಆ ತಾಯಿ ಒಂದು ಮಾತು ಹೇಳೋದು ಇದು ಅದು ಶಬ್ದ ಯೂಸ್ ಮಾಡಂಗಿಲ್ಲ ನನ್ನ ಗಾಡಿ ಮೊಬೈಲ್ ಮೊಬೈಲ್ ಏನು ಕೊಟ್ಟಿಲ್ಲ ಅಂತ ಮೊಬೈಲ್ ಅವರಿಗೆ ಮೊಬೈಲ್ ಕೊಟ್ಟಾರಲ್ಲ ಅಲ್ಲವೇನು ಅದು ಅಂತ ನಿಮಗೆ ಸಿಕ್ಕಿದೆ ಸರ್ ಮೊಬೈಲ್ ಏನು ಮೊಬೈಲ್ ಸಿಕ್ತಾವ ನಿಮ್ಗೆ ತೋರ್ಸಂಗಿಲ್ಲ ಎಷ್ಟು ಬೆಲೆ ವಿಜಯಗೌಡರು ಪ್ರತಿ ಸಲ ನಾವು ಪ್ರತಿ ಚುನಾವಣೆ ಒಳಗೂ ನಾವು ಇಂಥದನ್ನ ಪ್ರೆಸ್ ಮೀಟ್ ಮಾಡಿರೋದನ್ನ ನೋಡಿದೀವಿ। ಹೋದ ಸಲ ಪ್ರೆಸ್ ಮೀಟ್ ಮಾಡಿದ್ರಿ ಏನೋ ಕುಕ್ಕರ್ ಹಂಚಾಕತ್ತಾರೆ ಮಿಕ್ಸರ್ ಹಂಚಾಕತ್ತಾರೆ ಅಂತ ಪ್ರೆಸ್ ಮೀಟ್ ಮಾಡಿದ್ರಿ। ಅಚ್ಚಿ ಸಲನೂ ಇದೇ ಥರ ಪ್ರೆಸ್ ಮೀಟ್ ಮಾಡಿದ್ರಿ। ಫಲಿತಾಂಶ ಏನು ಅವ್ರು ಕೊಡ್ತಾರೆ ಅಂತಂದ್ರೆ ನೀವು ಪ್ರೆಸ್ ಮೀಟ್ ಮಾಡ್ತೀರಿ ಹೇಳ್ತೀರಿ ಆರೋಪ ಮಾಡ್ತೀರಿ ಹೋಗ್ತೀರಿ ಇದರಿಂದ ಆಗೋ ಪರಿಣಾಮ ಏನು ತಗೊಳ್ತಾರೆ ಪ್ರತಿ ಸಲ ಹೋದ ಸಲನೂ ಇಂಥದ್ದೇ ಒಂದು ಪ್ರೆಸ್ ಮೀಟ್ ಮಾಡಿದ್ರಿ ನೀವು ಇದಕ್ಕೆ ಉತ್ತರ ನಿಮ್ಗೆ ಏನು ಕೊಡಲಿ ನಾನು ಈಗ ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋ ಮುಂದೆ ಯಾರು ಮುಂದೆ ಹೇಳ್ಕೊಂಡು ತಾಯಿ ಕೂಸತ್ರ ತೋರಿಸಿಲ್ಲ ಸೀರಿನೇ ಅನ್ನೋದು ಮತ್ತೇನು ಕೊಟ್ಟಿಲ್ಲ ನಿಮ್ಮ ಯಾರು ಅವ್ರು ತೊಗೊಂಡ್ರೆ ಅವ್ರು ಕರ್ಕೊಂಡ್ಬರ್ಬೋದಾಗಿತ್ತಂತ ನಮ್ಗೆ ಬಂದು ಹಿಂಗೆ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಸಾಕ್ಷಿ निम्बे ಎಲ್ಲ ಜನರನ್ನು ಕರೆಸಿ ನಿಮ್ಮ ಮುಂದೆ ಕೂಡಿಸ್ತೇನೆ ಎಲ್ಲ ಯಾರೇ ಸೀರಿ ಕೊಟ್ಟಾರ ಯಾರ್ಯಾರ ಮನೆಗೆ ಹೋಗ್ಯಾರ ಅವರನ್ನೇ ತಾಯಂದ್ರನ್ನ ಮತ್ತೆ ಯಾರೋ ಗಂಡಸರನ್ನಲ್ಲ ತಾಯಂದ್ರನ್ನ ಕರೆಸಿ ನಿಮ್ಮ ಮುಂದೆ ಕೂಡಿಸ್ತೇನೆ ಮಾಡ್ತೀನಿ ನಾನು ಮಾಡ್ತೀನಿ ಇವಾಗ ಹಾಗಿದ್ರೆ ಇವತ್ತೇ ಕರೆಸ್ತಿದ್ದೆ ನಾನು ನೋಡಿ ಟ್ಯಾಕ್ಟಿಕ್ಸ್ ಮಾಡಿದ್ರೆ ಇದು ಎಲೆಕ್ಷನ್ ಪಾಲಿಟಿಕ್ಸ್ ಇದು ಮಾಡಿದ್ರೆ ಅಂತ ಅನ್ಬಿಟ್ಟಂತ ಜನ ಇದೆ ಒಂದು ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಇದ್ದಾಗ ಇದೆ ಎಲ್ಲ ಅದು ನಾವು ಕಲ್ತಿಲ್ಲ ಸರ್ ಇಲ್ಲ ಅದು ಅನ್ಬಿಟ್ಟ ಅಂತ ಜನ ನಿಮಗೆ ಅದರ ಬಗ್ಗೆ ತಾವು ಏನು ಹೇಳ್ತಿರಂತ ಅನ್ಬಿಟ್ಟದೇ ಇಲ್ಲ ಎಲೆಕ್ಷನ್ ಮುಂದೆ ಇಂತ ಟ್ಯಾಕ್ಟಿಕ್ಸ್ ಮಾಡಿ ಅಂತ ಬರೋದು ಆಗ್ತದೆ ಸರ್ ಯಾಕಂದ್ರೆ ಅನ್ಬಿಟ್ಟಂತ ಜನ ಇದು ಬಟ್ ಅನ್ಸು ಅನ್ಬಿಟ್ಟಂತಾರೆ ಅನ್ಬಿಟ್ಟಂತಾರೆ ಸರ್ ಏ ಅದು ನಾನು ಡಿಕ್ಷನರಿ ಒಳಗೆ ಇಲ್ಲ ನಿಮ್ಮ ಡಿಕ್ಷನರಿ ಒಳಗೆ ಇದ್ದಿರಬೇಕು ಜಾರ್ಜ್ ಫರ್ನಾಂಡಿಸ್ ಹೇಗಿದ್ರು ಈಗ ನಮ್ಮಲ್ಲಿ ಒಬ್ಬರು ಇಬ್ಬರು ಮಂತ್ರಿ ಶಿಕ್ಷಣ ಮಂತ್ರಿಗಳದಾರ ಆಟೋ ರಿಕ್ಷಾದಲ್ಲಿ ತಿರುಗಾಡ್ತಾರೆ ಅವರ ಇವನ್ನೆಲ್ಲ ಸೀರಿ ಕುಬ್ಸ ಹಚ್ಚೆ ಮಾಡ್ತಾರೆ ಆಟೋ ರಿಕ್ಷಾನಲ್ಲಿ ಯಾವುದು ಗೌರ್ಮೆಂಟ್ ಗನ್ಮ್ಯಾನ್ ತಗೊಳಂಗಿಲ್ಲ ಒಂದು ಕಾರ್ ತಗೊಳಂಗಿಲ್ಲ ಆಟೋ ರಿಕ್ಷಾ ಒಂದು ಆಟೋ ರಿಕ್ಷಾ ಫಿಕ್ಸ್ ಮಾಡಿ ಆಟೋ ರಿಕ್ಷಾ ತೆಗೆಡ್ತಾರೆ ಅವ್ರು ಸತತ ಆರಿಸಿ ಬರ್ತಾರೆ ಇವತ್ತು ನಮ್ಮ ಸಮಾಜ ಕಲ್ಯಾಣ ಸಚಿವ ನಾನು ಕೋಟಾ ಶ್ರೀನಿವಾಸ ಪೂಜಾರಿ ನಮ್ಮ ಪಕ್ಷದಾಗೆ ಉದಾಹರಣೆ ನಿಮಗೆ ಕೊಡ್ತೀನಿ ನಾನು ಕೋಟಾ ಶ್ರೀನಿವಾಸ ಪೂಜಾರಿ ಒಂದು ಪೈಸಾ ಕಪ್ಪು ಸಿಕ್ಕಿಲ್ಲ ಪುಣ್ಯಾತ್ಮ ಯಾವ ಮನೆಯೊಳಗಿದೆ ಅದೇ ಮನೆಯೊಳಗದ ನಮ್ಮ ಶಿಕ್ಷಣ ಸಚಿವ ನಾವು ಯಾರಾದ್ರೂ ಜೋಡಿ ಹೋಗ್ಬೇಕಾದ್ರೆ ನಾವು ಒಬ್ಬನೇ ಹೋಗ್ತೀನಿ ಅಂತಾರ ನಾವೊಬ್ಬನೇ ಹೋಗ್ತೀವಿ ಯಾರಿಗೂ ಗೊತ್ತಿಡಂಗಿಲ್ಲ ರೈಲ್ವೆನಾಗ ಬರ್ತಾರ ಬಸ್ಸಿಗೆ ಬರ್ತಾರ ಯಾರ ಬಂದು ಕರ್ಕೊಂಡು ಹೋದ್ರ ಕಾರ್ನಾಗ ಬಂದ್ರ ಅವ್ರು ಕರ್ಕೊಂಡು ಹೋಗ್ತಾರೆ ಇಲ್ಲಾಂದ್ರೆ ಟಮ್ ಟಮ್ದಾಗ ಬಂದಾರ ಮೊನ್ನೆ ಟಮ್ ಟಮ್ದಾಗ ಅವನಿಗೆ ₹100 ಕೊಟ್ಟು ಟಮ್ ಟಮ್ದಾಗ ಬಂದಾರ ಅಂತ ಉದಾಹರಣೆ ಕಾಂಗ್ರೆಸ್ ನಲ್ಲಿ ಯಾರಾದ್ರೂ ತೋರಿಸಿ ನೋಡೋಣ ಜಾರ್ಜ್ ಫರ್ನಾಂಡಿಸ್ ಅವ್ರ ಬಳಿ ಇರ್ತಕ್ಕಂಥ ಕೈಯಲ್ಲಿ ಇರ್ತಕ್ಕಂಥ ಒಂದು ಬುಕ್ ಅವ್ರು ಒಂದೇ ಅರ್ಬಿ 3 ದಿವಸ ಗೊತ್ತಿದ್ರು ಉದಾಹರಣೆ ಅದಾವಲ್ಲ ನಿಮ್ಮಲ್ಲಿ ಯಾಕೆ ಮಾಡಂಗಿಲ್ಲ ಅವ್ರೇನು ಇದ್ರೆಲ್ಲ ಬಂಗಾರ ಸೀರೆ ಕೊಟ್ಟು ಏನು ಇದು ಮೊಬೈಲ್ ಕೊಟ್ಟೆ ಆರಿಸ್ಕೊಂಡ್ರ ಕೊನೆಯದಾಗಿ ಏನಂದ್ರೆ ನೀವು ಎಷ್ಟೇ ಆರೋಪ ಮಾಡಲಿ ಜನ ಆಮಿಷ ಮಾಡಲಿ ಕೊನೆಯದಾಗಿ ಜನ ಯಾರಿಗೆ ಓಟ್ ಮಾಡ್ತಾರ ಅವ್ರು ಗೆಲ್ತಾರೆ ಈ ಜನರಿಗೆ ಅನಿಸಿದ್ರೆ ಏನ್ ಮಾಡಕ್ ತಪ್ಪಿಲ್ಲ ಅಂತ ಅನಿಸಿದ್ರೆ ನಾವ್ ಏನ್ ಮಾಡಬೇಕು ನೀವೇನ್ ಮಾಡಬೇಕು ಅವ್ರ ಓಟ್ ಹಾಕೊಂಡ್ತೀವಿ ಜನರಿಗೆ ಅಲ್ಟಿಮೇಟ್ಲಿ ವೋಟರ್ ಪವರ್ ಮೂರು ಅವ್ರು ಡಿಸೈಡ್ ಮಾಡ್ಬೇಕು ಯಾರು ನೀವು ಸೋಲ್ಬೇಕು ಅವ್ರು ಸೋಲ್ಬೇಕು ನೀವು ಗೆಲ್ಬೇಕು ಅವ್ರು ಗೆಲ್ಬೇಕು ಓಟ್ರ ಅವ್ರು ಓಟ್ ಹಾಕ್ತಾರೆ ಏನಂತಿರೋದು ಜನ ಓಟ್ ಹಾಕ್ತಾರೆ ನನಗೆ 70,000 ಓಟ್ ಹಾಕ್ಯಾರ ಬಿಜಾಪುರ ಜಿಲ್ಲೆಯಲ್ಲಿ 22,000 25,000 ತಗೊಂಡ್ರೆ ಶಾಸಕರಿದ್ದಾರೆ ನನಗೆ ನಾನು ಸೋಲಿ ಕಾರಣ ಏನು ಇದು ಕುತಂತ್ರ ರಾಜಕಾರಣದಿಂದ ಕುತಂತ್ರದಿಂದ ಸೋತಿಲ್ಲ ನನಗೆ ಅಧಿಕಾರ ದುರುಪಯೋಗ ಮಾಡ್ಕೊಂಡು ಮಾಡ ಈಗ ನಾನು ಒಂದ್ಸಲ ಶಾಸಕರಿಗೆ ನಾನು ಮಂತ್ರಿ ಆದ್ರೆ ಈ ಬಬಲೇಶ್ವರ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ರೆ ಜನ ನನಗೆ ಯಾಕೆ ಮಾಡಂಗಿಲ್ಲ ನಾನು ಅಧಿಕಾರಿಗಳನ್ನ ಸತತ ಹೋರಾಟ ಮಾಡ್ಕೊಂಡು ಬಂದಿನಲ್ಲ ನಾನು ಯಾರಿಗೆ ರೊಕ್ಕ ಕೊಟ್ಟ ತಿರ್ಗಾಡಕತ್ತಿಲ್ಲ ನಾನು ಯಾರು ಅವ್ರ ಮನೆಗೆ ಹೋಗಿ ಹೇಳಿ ಬರಾಕತ್ತಿಲ್ಲ ಅವ್ರಿಗೇನು ಆಶೆ ತೋರಿಸಿ ನಾನು ಬರಾಕತ್ತಿಲ್ಲ ದುಡ್ಡು ಕೊಟ್ಟು ಅವ್ರಿಗೆ ಊಟ ಹಾಕತ್ ಹೇಳಕತ್ತಿಲ್ಲ ಬಟ್ ಒಂದು ನಾವು ನಮ್ಮ ಮನ್ಸಿಗೆ ಎಷ್ಟು ನಮ್ಗೆ ತಾಕತ್ತಿದೆ ನಾವು ಖರ್ಚು ಮಾಡ್ತೀವಿ ನಾವೇನು ಸತ್ಯರ್ತಿರ್ಲಿಲ್ಲ ನಾವೇನು ಸತ್ಯರ್ಥ ಅಂದ್ರೆ ನಾವು ಖರ್ಚು ಮಾಡ್ತೀವಿ ನಮ್ಮ ಕೈಲಿ ಆದಷ್ಟು ಮಟ್ಟಿಗೆ ನಾವು ದುಡ್ಡು ಗಳಿಸಿಲ್ಲ ಜನರನ್ನು ಗಳಿಸಿಲ್ಲ ಪ್ರತಿಯೊಂದರಲ್ಲಿ ಒಳ್ಳೇದಿರಲಿ ಚಲೋದಿರಲಿ ಕೆಟ್ಟದಿರಲಿ ಪ್ರತಿಯೊಂದರಲ್ಲಿ ನಾವು ಭಾಗಿಯಾಗಿದ್ದೀವಿ ಅದೇ ನನ್ನ ಅಭಿವೃದ್ಧಿ ಇದಾಗಿತ್ತು ಈ ಕ್ಷಣದ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 News.